ಹಾಯ್ ಎಲ್ಲರಿಗೂ, ನಮ್ಮ ಇವತ್ತಿನ ವಿಡಿಯೋಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವೈರಸ್ನ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ವೈರಸ್ ಅಂದರೆ ಈಗ ಪ್ರಚಲಿತವಾಗಿರೋ ಕರೋನಾ ವೈರಸ್ ಅಲ್ಲ, ಕಂಪ್ಯೂಟರ್ ವೈರಸ್. ಸೊ ವೈರಸ್ ಅಂದ ತಕ್ಷಣ ಎಲ್ಲರ ತಲೆಗೆ ಮೊದಲು ಹೊಡೆಯದೆ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವಂಥದ್ದು, ಅದು ಒಂದು ಥರದಲ್ಲಿ ನಿಜ. ಬಟ್ ಕಂಪ್ಯೂಟರ್ ವೈರಸ್ನ ವಿಷಯಕ್ಕೆ ಬಂದರೆ ಅದು ಸ್ವಲ್ಪ ಭಿನ್ನವಾಗಿರುತ್ತೆ. ಕಂಪ್ಯೂಟರ್ ವೈರಸಸ್ನಲ್ಲೇ ಅನೇಕ ತರಹದ ವೈರಸ್ಗಳಿವೆ. ಎಕ್ಸಾಂಪಲ್, ಮಾಲ್ವೇರ್ ಆಗಿರ್ಬೋದು, ಸ್ಪೈವೇರ್, ಟ್ರೋಜನ್ ಅಥವಾ ಇನ್ನೂ ಹಲವಾರು ರೀತಿಯ ವೈರಸ್ಗಳಾಗಿರ್ಬೋದು. ಈಗ ಪ್ರಚಲಿತವಾಗಿರೋದು ರ್ಯಾನ್ಸಮ್ ವೇರ್ ಅನ್ನೋ ವೈರಸ್. ಸೊ ಈ ವೈರಸಸ್ ಅನ್ನೋ ಕಾನ್ಸೆಪ್ಟ್ ಹುಟ್ಟಿದೆ 1980s ಹಾಗೂ 1990s ಪೀರಿಯಡ್ ಒಳಗಡೆ. 1980s ಮೊದಲ ಬಾರಿಗೆ ಆಪಲ್ ಹಾಗೂ IBM ಕಂಪ್ನಿಗಳು ತಮ್ಮ ಪರ್ಸನಲ್ ಕಂಪ್ಯೂಟರ್ಸ್ನ ಮಾರ್ಕೆಟಿಗೆ ಲಾಂಚ್ ಮಾಡ್ತಾರೆ. ಸೊ ಆ ಟೈಮಲ್ಲಿ ಲಾಂಚ್ ಮಾಡಿದಾಗ ಎಲ್ಲರೂ ಸಹ ತಮ್ಮ ಆಫೀಸ್ ಹಾಗೂ ತಮ್ಮ ಮನೆಗಳಿಗೆ ಅದನ್ನು ತೆಗೆದುಕೊಂಡೋಗಿ ಇನ್ಸ್ಟಾಲ್ ಮಾಡ್ಕೋತಾರೆ. ಸೊ ಈ ವೈರಸಸ್ ಹುಟ್ಟಿದ್ದು ಹೇಗೆ ಅಂದರೆ, ಕೆಲವರಿಗೆ ಡಿಸ್ಟ್ರಕ್ಷನ್ನಲ್ಲಿ ಸಂತೋಷ ತುಂಬ ಸಿಗ್ತಿರುತ್ತೆ. ಸೊ ಏನು ಮಾಡ್ತಾರೆ, ಕೆಲವರು ನಿಮ್ಮ PC-ಯನ್ನು ಹಾಳು ಮಾಡಿ ಅದರಿಂದ ಬರುವಂತಹ ಸಂತೋಷವನ್ನು ಎಂಜಾಯ್ ಮಾಡೋಕ್ಕೆ ತುಂಬ ಇಷ್ಟಪಡ್ತಾರೆ. ಸೊ ಈ ವೈರಸಸ್ ಅನ್ನೋ ಕಾನ್ಸೆಪ್ಟ್ ಹುಟ್ಟಿದ್ದು ಸಹ ಅಲ್ಲೇ. ವೈರಸ್ ಅನ್ನೋದೊಂದು ಯಾವುದೇ ಕ್ರಿಮಿ ಅಥವಾ ಕೀಟಾಣು ಅಲ್ಲ, ಅದು ಒಂದು ಸೆಟ್ ಆಫ್ ಕೋಡ್, ನಿಮ್ಮ ಕಂಪ್ಯೂಟರ್ನ ಪ್ರೋಗ್ರಾಮ್ ಜೊತೆಗೆ ಅದು ಸಹ ಎಂಬೆಡ್ ಆಗಿರುತ್ತೆ. ಸೊ ಮೊದಲನೇ ಬಾರಿಗೆ ಈ ವೈರಸ್ ಇಂಜೆಕ್ಟ್ ಆಗಿದ್ದು ಒಂದು ಗೇಮ್ನ ಒಳಗಡೆ. ಸೊ ಈಗೆಲ್ಲ ನೀವು ನೋಡೋದಾದರೆ ಕಂಪ್ಯೂಟರ್ನ ರ್ಯಾಮ್ 8GB, 4GB, 16GB ಹೀಗೆ ಇನ್ನೂ ಹಲವಾರು ವಿಭಿನ್ನಗಳಿವೆ. ಆದರೆ 1980s ಅಥವಾ 1990s 64KB ಹಾಗೂ ಮ್ಯಾಕ್ಸಿಮಮ್ 1GB ರ್ಯಾಮ್ ಅಷ್ಟೇ ಬರ್ತಿದ್ದು. ಸೊ ಆಗ ಏನು ಮಾಡ್ತಾರೆ ಅಂದರೆ, ಒಂದು ಗೇಮ್ನ ಮೂಲಕ ಒಂದು ವೈರಸ್ನ ಇಂಜೆಕ್ಟ್ ಮಾಡ್ತಾರೆ. ಹಾಗೂ ಆ ವೈರಸ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, ನೀವು ಪ್ರತಿ ಸಲಿ ಆ ಗೇಮ್ನ ರನ್ ಮಾಡಿದಾಗ ಆ ಗೇಮಲ್ಲಿರೋ ವೈರಸ್ನ ಕೋಡ್ ನಿಮ್ಮ PC-ಯಲ್ಲಿರುವಂತಹ ಮೆಮೊರಿಯಿಂದ 4 bytes ಆಫ್ ಮೆಮೊರಿನ ಅಲೋಕೇಟ್ ಮಾಡ್ಕೋತಿರುತ್ತೆ. ಸೊ ಅದು ಅಲೋಕೇಟ್ ಮಾಡ್ಕೊಳ್ಳುವಂತಹ ಮೆಮೊರಿ ರೀಅಲೋಕೇಟಬಲ್ ಆಗಿರೋದಿಲ್ಲ. ಸೊ ಅದು ಒಂದ್ಸರಿ ಮೆಮೊರಿನ ಅಲೋಕೇಟ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಅದರ ಮೆಮೊರಿನ ಇನ್ಯಾವುದಕ್ಕೂ ಯೂಸ್ ಮಾಡಲು ಸಾಧ್ಯ ಇಲ್ಲ. ಸೊ ಹೀಗೆ ಹಲವಾರು ಬಾರಿ ಗೇಮ್ನ ರನ್ ಮಾಡಿದಾಗ ಆಲ್ಮೋಸ್ಟ್ 64KB ಬೇಗ ಅಲೋಕೇಟೇ ಆಗುತ್ತೆ. ಸೊ ನಿಮ್ಮ ಕಂಪ್ಯೂಟರ್ನಲ್ಲಿ ಸ್ಪೇಸ್ ಕಮ್ಮಿ ಇದ್ದರೆ ಕಂಪ್ಯೂಟರ್ ಫಂಕ್ಷನ್ ತುಂಬ ಲೋ ಆಗಿರುತ್ತೆ ಹಾಗೂ ಕಂಪ್ಯೂಟರ್ನ ಸ್ಪೀಡ್ ತುಂಬ ಕಮ್ಮಿ ಆಗಿರುತ್ತೆ. ಸೊ ಈ ರೀತಿ ಒಂದು ವೈರಸ್ ಮೆಮೊರಿಯನ್ನು ಅಲೋಕೇಟ್ ಮಾಡ್ಕೊತಿರುತ್ತೆ. ಸೊ ನಾನು ಮೊದಲೇ ಹೇಳಿದಾಗೆ ವೈರಸ್ನಲ್ಲಿ ಹಲವಾರು ವಿಭಿನ್ನಗಳಿದ್ದು, ಅದರಲ್ಲಿ ನೀವು ವರ್ಮ್ ಆಗಿರ್ಬೋದು ಅಥವಾ ಟ್ರೋಜಮ್ ಆಗಿರ್ಬೋದು. ಸೊ ನೀವು ಕೇಳ್ಬೋದು ಈ ವರ್ಮ್ ಅಂದರೆ ಏನು ಅಂತ. ಈ ವರ್ಮ್ ಅನ್ನೋದೊಂದು ಸಹ ಒಂದು ಸೆಟ್ ಆಫ್ ಕೋಡ್ ಆಗಿದ್ದು, ಇದು ಒಂದು ಸಿಸ್ಟಮ್ನಿಂದ ಯಾವ ಸಿಸ್ಟಮ್ಸ್ ಆ ಸಿಸ್ಟಮ್ಗೆ ಕನೆಕ್ಟ್ ಆಗುತ್ತೆ. ಸೊ ಇದು ರೆಪ್ಲಿಕೇಟ್ ಆಗ್ತಾ ಹೋಗ್ತಿರುತ್ತೆ. ಸೊ ಹೇಗೆ ಅಂದರೆ, ಒಂದು ಸಿಸ್ಟಮ್ನಲ್ಲಿ ಆ ವೈರಸ್ನ ಕೋಡ್ ಎಕ್ಸಿಕ್ಯೂಟ್ ಆದರೆ ಅದು ಆ ಸಿಸ್ಟಮ್ನ ಬ್ಯಾಂಡ್ವಿಡ್ತನ್ನು ತಿಂತ ನೆಕ್ಸ್ಟ್ ಸಿಸ್ಟಮ್ಸಿಗೆ ಜಂಪ್ ಆಗ್ತಾ ಹೋಗ್ತಿರುತ್ತೆ. ಸೊ ಕೆಲವಾರು ರಿಸರ್ಚ್ನ ಪ್ರಕಾರ ಈ ವರ್ಮ್ಸ್ ತುಂಬ ರೆಪ್ಲಿಕೇಟ್ ಆದರೆ ಇಂಟರ್ನೆಟ್ನೂ ಸಹ ಜ್ಯಾಮ್ ಮಾಡುವಂತಹ ಕೆಪಾಸಿಟಿ ವರ್ಮ್ಸ್ ಇದೆ. ಜ್ಯಾಮ್ ಅಂದರೆ ಕಂಪ್ಲೀಟ್ ಇಂಟರ್ನೆಟ್ನ ಸ್ಟಾಪ್ ಮಾಡೋಕ್ಕಾಗದಿದ್ರು ಇಂಟರ್ನೆಟ್ನ ವೇಗವನ್ನು ಇದು ಖಂಡಿತ ಕಡಿಮೆ ಮಾಡಲಂತೂ ಸಾಧ್ಯ. ಸೊ ನೆಕ್ಸ್ಟ್ ನೋಡೋದಾದರೆ ಟ್ರೋಜಮ್ ಅನ್ನೋದೊಂದು ವೈರಸ್, ಇದು ಹೇಗೆ ನಿಮ್ಮ PC-ಗೆ ಎಂಟರ್ ಆಗುತ್ತೆ ಅಂದರೆ, ಇದು ವಿಡಿಯೋ ಕನ್ವರ್ಟರ್ ಆಗಿರ್ಬೋದು, ಆಡಿಯೋ ಕನ್ವರ್ಟರ್ ಆಗಿರ್ಬೋದು, ವಿಡಿಯೋ ಡೌನ್ಲೋಡರ್ ಆಗಿರ್ಬೋದು ಅಥವಾ ಯಾವುದೇ ಒಂದು APK ಡೌನ್ಲೋಡರ್ಸ್ ಆಗಿರ್ಬೋದು, ಅದರ ಸೆಟ್ ಆಫ್ ಕೋಡ್ ಬೇರೆ ಕೆಲಸಕ್ಕೆ ಬರೆದಿದ್ರು ನೀವು ಆ ಕೋಡ್ನ ರನ್ ಮಾಡಿದ್ರೆ ಅದ್ರ ಬ್ಯಾಕ್ಗ್ರೌಂಡಲ್ಲಿ ಬೇರೆ ಇನ್ನೊಂದೇ ಸಹ ವರ್ಕ್ಸ್ ನಡೀತಿರುತ್ತೆ. ಹೇಗೆ ಅಂದರೆ, ಈಗ ನೀವು ಒಂದು ವಿಡಿಯೋ ಕನ್ವರ್ಟರ್ನ ಕನ್ವರ್ಟ್ ಮಾಡೋಕ್ಕೆ ಅದನ್ನು ಡೌನ್ಲೋಡ್ ಮಾಡ್ತೀರಾ, ಡೌನ್ಲೋಡ್ ಮಾಡಿ ಆ ಅಪ್ಲಿಕೇಶನ್ನ ರನ್ ಮಾಡಿದಾಗ ಬಟ್ ಅದ್ರ ಸ್ಪೆಸಿಫೈ ಕೋಡ್ ರನ್ ಆಗ್ತಿರಲ್ಲ, ಅದ್ರ ಹಿಂದೆ ಅದು ನಿಮ್ಮ ಆಕ್ಸೆಸಿಬಿಲಿಟಿಯನ್ನು ರಿಮೋಟ್ ಆಕ್ಸೆಸಿಬಿಲಿಟಿ ಮಾಡಿ ಹ್ಯಾಕರ್ಸ್ಗೆ ಅದು ಕೊಡ್ತಿರುತ್ತೆ. ಸೊ ಇದು ಒಂದು ತರಹದ ವೈರಸ್ ಆಗಿರುತ್ತದೆ. ಸೊ ಈ ವೈರಸಸ್ನಿಂದ ನೀವು ಕಂಪ್ಲೀಟ್ ಆಗಿ ದೂರ ಇರಬೇಕಾದ್ರೆ ಒಂದು ಒಳ್ಳೆ ಆಂಟಿವೈರಸ್ನ ನಿಮ್ಮ ಸಿಸ್ಟಮ್ಸ್ಗೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಹಾಗೂ ಅನಾನಮಸ್ ಲಿಂಕ್ಸ್ ಅಥವಾ ಇಮೇಲ್ಸ್ ಅಥವಾ ಯಾವುದೇ ಅನಾನಮಸ್ ವೆಬ್ಸೈಟ್ಸ್ನ ವಿಸಿಟ್ ಮಾಡೋದು ಆದಷ್ಟು ಕಡಿಮೆ ಮಾಡಿ ಹಾಗೂ ಒಳ್ಳೆಯ ವಿಂಡೋಸ್ ಜೆನ್ಯೂನ್ ವರ್ಷನನ್ನೇ ಬಳಸಿ. ಸೊ ನೀವು ಕೇಳ್ಬೋದು ಈ ವೈರಸಸ್ ಬರೀ ವಿಂಡೋಸ್ ಓಎಸ್ಸಿಗೆ ಮಾತ್ರ ಬರೋದಾ ಅಂತ, ವಿಂಡೋಸ್ ಓಎಸ್ಸಿಗೆ ಮಾತ್ರ ಬರೋದಿಲ್ಲ, ಬಟ್ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಏಕೆಂದರೆ ಆ್ಯಪಲ್ನವರ OS ತುಂಬ ಕ್ಲೋಸ್ ನೆಟ್ವರ್ಕ್ ಆಗಿದ್ದು ಅದರಲ್ಲಿ ಈ ತರಹದ ಆಸ್ಪೆಕ್ಟ್ಸ್ಗಳು ತುಂಬ ಕಮ್ಮಿ ಹಾಗೂ ಲಿನಕ್ಸ್ನಲ್ಲಂತೂ ಅದು ಸಾಧ್ಯವೇ ಇಲ್ಲ ಬಿಡಿ. ಸೊ ಅದಕ್ಕಾಗಿ
ಈ ವಿಂಡೋಸ್ ವಾಯ್ಸ್ ನಲ್ಲಿ ಬರೋದು ಸ್ವಲ್ಪ ತುಂಬಾ ಜಾಸ್ತಿ ಇರ್ತದೆ. ಅದಕ್ಕಾಗಿ ಒಳ್ಳೆ ಆಂಟಿ ವೈರಸ್ ಗಳನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಹಾಗೂ ನಿಮ್ ಪಿ ಸಿನ ಸೇಫ್ ಆಗಿಟ್ಕೊಳ್ಳಿ. ಸೊ ಈಗ ಪ್ರಚಲಿತವಾಗಿ ರ್ಯಾನ್ಸಮ್ ವೇರ್ ಅನ್ನೋ ವೈರಸ್ ನ ಬಗ್ಗೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಾಗಿ ಕಾಯ್ತಾ ಇರಿ, ನಮ್ಮ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.